ನನ್ನ ಲಿಮಿಟ್ ಇಲ್ಲಿ ತನಕ ಮಾತ್ರ ಮುಂದೆ ಬರಕಾಗೋದಿಲ್ಲ ನೀನು ಇಲ್ಲಿವರೆಗೆ ಬಂದಿದ್ದೆ ಹೆಚ್ಚು ಸರಿ ಬರ್ತೀನಿ ನಾಳೆ ಊಟ ತರ್ತೀನಿ ಇಲ್ಲ ಬೇಡ ಯಾಕೆ ಸುಮ್ಮನೆ ತರ್ತೀಯಾ ಸುಮ್ಮನಿರು ನೀನು ಅಲ್ಲಿ ವಿಕ್ಕಿ ಅಮ್ಮ ಕೂಡ ಬೈತಾಳ ನನಗೆ ಅವರಿಗೆ ಹೇಳೋಕೆ ಹೋಗಬೇಡ ಸೈಟ್ ಗೆ ಊಟ ತರ್ತೀನಿ ಯಾಕೆ ಸೈಟ್ ಗೆ ತಗೊಂಡು ಬರ್ತೀಯಾ ಆ ಭಯ ನಿನ್ನ ಡಯಟ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಅವರಿಗೆ ಎಲ್ಲಿ ಹೇಳ್ತಿರ್ತೀಯಾ ಅದನ್ನೆಲ್ಲ ಮತ್ತೆ ಮನೆಯಿಂದ ಊಟ ತಗೊಂಡು ಹೋಗ್ತಿದೀನಿ ಅಂದ್ರೆ ಅತ್ತೆಗೂ ನೆಮ್ಮದಿ ಇರುತ್ತೆ ಅಮ್ಮನ ಚೆನ್ನಾಗಿ ನೋಡ್ಕೋ ಹಾ ನಾನು ಇದಿನ್ ತಾನೆ ಅದಕ್ಕೆ ನಿಶ್ಚಿಂತೆಯಿಂದ ಇದಿನ್ ನಾನು ಹೋಗು ಮಲ್ಕೋ ನಿದ್ದೆ ಕೂಡ ಚೆನ್ನಾಗಿ ಮಾಡಬೇಕು ನೀನು ಹೋಗ್ತೀನಿ ನಾನು ಹೋಗ್ತೀನಿ ಬಿಡು ಹಾ ಹೋಗ್ತೀನಿ ಇರು 5 ನಿಮಿಷ ಏನು ವ್ಯತ್ಯಾಸ ಆಗುತ್ತೆ ಯಾಕೆ ಕಾಯ್ತೀಯಾ ನೀನು ನಿನ್ನ ಗೇಟ್ ಒಳಗೆ ಹೋಗು ನಾನು ಹೋಗ್ತೀನಿ ನಾನು ಯಾರು ಎತ್ತಾಕೊಂಡು ಹೋಗಲ್ಲ ಅಷ್ಟಕ್ಕೂ ಎತ್ತಾಕೊಂಡು ಹೋಗೋ ಶಾಗರವಾಗು ಇಲ್ಲ ನಾನು ನಿನಗೆ ನೀನು ಹಾಗೆ ಹೇಳ್ಕೋಬೇಡ ಅನಿಕಾ ನನಗೆ ಇಷ್ಟ ಆಗಲ್ಲ ಅಭಯ್ ಸರಿ ಓಕೆ ಹೋಗ್ ನೀನು ಹೇಳಿದ್ನಲ್ವಾ ನಿನ್ನ ಗೇಟ್ ಒಳಗೆ ಹೋಗು ನಾನು ಹೊರಡ್ತೀನಿ ಸರಿ ಗುಡ್ ನೈಟ್ ಗುಡ್ ನೈಟ್ जोड़ बेळेयल्ल अन्कोंडिया अभय कूड़ा इल्ले इर्तानल्वा अदक्के तगोंड बंदे अय्यो निन्ना अभय नन्न पालिगे बार आगिदाना नीवु मत्ते विक्की अभय तुंबा सहाय माडिदीरा नन्न मग इद्द हागे अवनु ಓಹೊ ಶಿವಣ್ಣ ಏನು ಸಮಾಚಾರ ಏ ಏನಿಲ್ಲ ಈ ಚೀಲ ತಗೊಂಡು ಬಂದಿದ್ದೆ ಜೊತೆಗೆ ಜಿಮ್ ಸಾಮಾನು ಕೂಡ ತಂದಿದ್ದೀನಿ ನೋಡ್ಕೋ ಒಂದ್ಸರಿ ಒಳ್ಳೆದಾಯ್ತು ವ್ಯಾಯಾಮ ಸಾಮಾನು ತಂದಿದ್ದು ವ್ಯಾಯಾಮ ಸಕ್ಕತ್ತಾಗಿ ಮಾಡಬೇಕು ಈಗ ಅದೆಲ್ಲ ಸರಿ ಆದ್ರೆ ಇದನ್ನು ತಂದಿದ್ದಾನೆ ನೋಡು ಜೋಳ ಚೀಲ ಈಗ ನೀನೇ ಹೇಳು ಏನು ಮಾಡಬೇಕು ಅಯ್ಯೋ ಅದನ್ನ ಯಾಕೆ ತಂದಿದೀಯ ಅಣ್ಣ ವಾಪಸ್ ತಗೊಂಡು ಹೋಗು ಅಬ್ಬಾಯ್ ನನ್ನ ಅಣ್ಣ ಇದ್ದ ಹಾಗೆ ಇದು ಅವನ ಮನೆ ತಗೊಂಡು ಹೋಗಿ ಅದನ್ನ ಈಗಾಗ್ಲೇ ಅಬ್ಬಾಯ್ಗೋಸ್ಕರ ತುಂಬಾ ಸಹಾಯ ಮಾಡಿದೀಯ ಹಾ ಹೀಗೆ ಯಾವಾಗಲೂ ಅಬ್ಬಾಯ್ ಜೊತೆನೇ ನಿಲ್ಲು ಅದೆಲ್ಲ ಇರಲಿ ಬಿಡು ಅದೆಲ್ಲ ಇರಲಿ ಮತ್ತೆ ಇನ್ನೇನಾದರೂ ಬೇಕಾದ್ರೆ ಹೇಳು ಹಾ ಸರಿ ಬರ್ತೀನಿ ನಾನು ಬರ್ತೀನಿ ಆಂಟಿ ಹೇ ಅದು ಇರಲಿ ಬಿಡಿ ಆಂಟಿ ಬರ್ತೀನಿ ಆರಾಮಾಗಿ ಹೋಗು ಹಾ ಬರ್ತೀನಿ ಬಾಬಣ್ಣನ ತಾಟ ಮಾಡ್ತಾ ಇದ್ದೀಯಾ ನೀನು ಹಾ ನನಗೆ ಅನ್ಸ್ತು ಅಂದ್ರೆ ಅದು ಅಭಯ್ ಅವರು ಬಂದಿದ್ದಾರೇನೋ ಅಂತ ಇಲ್ಲಾದ್ರೂ ನೀನು ದಿನಾನೂ ಇಷ್ಟ ತಡವಾಗಿ ಯಾಕೆ ಬರ್ತೀಯಾ ಅನ್ನೋ ಪ್ರಶ್ನೆ ಅಂತೂ ಇದೆ ಹೇಮಾ ಅತ್ತೆ ನಾನು ನಿನಗೂ ಮತ್ತೆ ಅವಳಿಗೂ ನಡಿ ಒಳಗೆ ಊಟ ಬಿಸಿ ಮಾಡಿ ಎಲ್ಲರಿಗೂ ತಟ್ಟೆ ಹಾಕು ನನ್ನ ಬಾಯಿ ಸುಮ್ಮನೆ ಇದೆ ಅಂದ್ರೆ ನೀನ್ ಬಾಯಿ ತೆರಿಲೇಬೇಕು ಅಂತ ಅರ್ಥ ಅಲ್ಲ ಅಲ್ವಾ ಹೋಗು ಹಾಗೆ ಶಿವಗೂ ಫೋನ್ ಮಾಡು ಬಾ ನಿಕಾ ನನ್ನ ಫೋನ್ ಎತ್ತಲ್ಲ ಅವರು ನೀವೇ ಮಾಡಿ ಇಲ್ಲ ಅಂದ್ರೆ ಅನಿಕಾಗ್ ಮಾಡೋಕ್ ಹೇಳಿ ಅನಿಕಾ ಎಲ್ಲಿ ಹೋಗಿದ್ದೆ ಇಷ್ಟೊತ್ತು ನೀನು ಹಾ ಬ್ಯಾಂಕ್ ಅಂತ ಆಗಲೇ ಬಿಟ್ಟಿದ್ದೆ ಅಲ್ವಾ ಅದು ಮಾವ ಬ್ಯಾಂಕ್ ಹೇಳು ಅನಿಕಾ ನಿಜ ಹೇಳು ಮಾವಂಗೆ
ನಿನಗೆ ದಿನಾನು ಯಾಕಿಷ್ಟ ತಡ ಆಗ್ತಿದೆ ಅಂತ. ಒಳಗೆ ಹೋಗ್ತೀಯಾ ನೀನು? ಇಲ್ಲ ನೋಡ ಅನಿಕಾ, ನಾ ಹಿಂದೇನು ಹೇಳಿದ್ದೆ ನಿನ್ಗೆ, ಈಗ ತಿರುಗಾ ಹೇಳ್ತಾ ಇದ್ದೀನಿ. ಅವನ ಜೊತೆ ಯಾವುದೇ ಸಂಬಂಧ ಇಟ್ಕೋಬಾರ್ದು ಅಂದ ಮೇಲೆ ಇಟ್ಕೋಬಾರ್ದು. ಅರ್ಥ ಆಯ್ತಾ? ಒಂದ್ ವೇಳೆ ನನಗ್ ಗೊತ್ತಾದ್ರೆ ನೀನ್ ಅವನನ್ನ ಭೇಟಿ ಮಾಡಿದ್ದು ಮಾತಾಡಿದ್ದು, ನಾನು ಕೂಡ ನಿನ್ ಜೊತೆ ಜೀವನ ಪೂರ್ತಿ ಮಾತಾಡೋದಿಲ್ಲ. ಹಾ, ಹೇಗಿದೆಯಮ್ಮ ನೀನು? ಸಖತ್. ಓ ಅತ್ತೆ, ಪ್ಲೀಸ್ ಅಳ್ಬೇಡಿ ನೀವು. ಅನಿಕಾ ತಾಯಿಯಾಗಿ ನನ್ನ ಕರಳು ಕೇಳಲ್ಲ ಅಲ್ವಾ? ಆದ್ರೆ ಅತ್ತೆ, ನಾವೀಗ ನಿರ್ಧಾರ ಮಾಡಿದೀವಲ್ವಾ ಅವನ್ ಜೊತೆಗ್ ನಿಲ್ಬೇಕು ಅಂತ. ಆದ್ರೂ ಮನ್ಸು ನೊಂದ್ಕೊಳ್ಳತ್ತೆ ಅಲ್ವಾ? ಅವನ್ ಚೆನ್ನಾಗಿ ಊಟ ಮಾಡಿದ್ನ? ಹಾ ಅತ್ತೆ. ಮತ್ ವಿಕ್ಕಿ ಅಮ್ಮ ಇದಾರಲ್ವಾ, ಅವ್ರಿಗ್ ವಿಕ್ಕಿಗಿಂತ ಅಭಯ್ ಮೇಲೆ ಹೆಚ್ಚು ಪ್ರೀತಿ. ಆ ಕಾರಣಕ್ಕೆ ಸ್ವಲ್ಪ ಚಿಂತೆ ಕಡಿಮೆ ಆಗಿದೆ. ಈಗ ನೀವ್ ಚಿಂತೆ ಮಾಡೋಕ್ ಹೋಗ್ಲೇಬೇಡಿ, ಕೇವಲ ದತ್ತ ಮಹಾರಾಜರ ಹತ್ರ ಪ್ರಾರ್ಥನೆ ಮಾಡಿ ಅಷ್ಟೇ. ಗೆಲ್ಲಿ ಅಂತ ಅಲ್ವಾ? ಅಭಯ್ ಮೈದಾನಕ್ಕೆ ಇಳ್ದ ಅಂದ್ರೆ ಖಂಡಿತ ಗೆಲ್ತಾನೆ. ಮೊದ್ಲೊಂದ್ ಬಾಸ್ ಅಡ್ಜಸ್ಟ್ ಮಾಡಿ ಅವನಿಗೆ ಒಳ್ಳೆ ಟ್ರೈನರ್ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡಿ. ನೀನ್ ಹೇಳದೆ ಅಂದ್ರೆ ಎಲ್ಲ ಚೆನ್ನಾಗಿದೆ ಅಂತಾನೆ ಅನ್ಸುತ್ತೆ ನನ್ಗೆ ನೋಡಮ್ಮ. ಅಯ್ಯೋ, ಅನ್ಸುತ್ತೆ ಅಂದ್ರೆ ಚೆನ್ನಾಗೇ ಇದೆ. ನಡೀರಿ, ಈಗ ಕಣ್ಣು ಒರೆಸ್ಕೊಂಡು ಕೂಡ್ಲೆ ಊಟ ಮಾಡಿ. ಹಸು ಇಲ್ಲ, ನಿಂಗ್ ಬಡಿಸ್ತೀನಿ ಬಾ. ನೀವ್ ಊಟ ಮಾಡಿಲ್ಲ ಅಂದ್ರೆ ನಾನ್ ಕೂಡ ಊಟ ಮಾಡಲ್ಲ. ಹಾಗೆ ಹೇಳ್ಬೇಡಮ್ಮ. ಅತ್ತೆ, ಅಭಯ್ ಹೇಳಿದಾನೆ. ಏನು ಅಂದ್ರೆ ಅಮ್ಮ ಊಟ ಮಾಡಿಲ್ಲ ಅಂದ್ರೆ ಅವನು ಊಟ ಮಾಡಲ್ಲ ಅಂತಾನ? ನೋಡಿ ಅಲ್ಲ. ಅಯ್ಯೋ, ಈ ಅಭಯ್ ಒಬ್ನು ಇದೇ ತರ. ಸರಿ ಬಿಡು, ಇಬ್ರು ಎರಡೆರಡು ತುತ್ತು ಊಟ ಮಾಡೋಣ ಈಗ. ನಡೀರಿ. ಓ ಅಮ್ಮ, ಅಭಯ್ ಬಂದ, ನೀರ್ ತಗೊಂಡ್ ಬಾ. ಅಭಯ್ ತುಂಬಾ ತಡ ಆಯ್ತು ಕಣ. ಹಾ ಹೌದು, ಸೈಟ್ ನಲ್ಲಿ ತುಂಬಾ ಕೆಲಸ ನಡೀತಾ ಇದೆ ಸದ್ಯಕ್ಕೆ. ಅದು ನಿನ್ ಚೀಲ ತಗೊಂಡ್ ಬಂದೆ ತಾನೆ, ಅದ್ರಲ್ಲಿ ನನ್ ಟ್ರೋಫಿ ಇತ್ತು. ಅದನ್ನ ಅನಿಕಾ ತಗೊಂಡೋದ್ಲು. ಅನಿಕಾನ? ಹಾ, ನಾನ್ ಸೈಟ್ ಹತ್ರ ಹೋಗಿದ್ನಲ್ಲ, ಆಗ ಶಿರ್ಪೆ ಅಣ್ಣ ಹೇಳ್ದ ಮೇಡಮ್ ಬಂದ್ ತಗೊಂಡೋದ್ರು ಅಂತ. ಆದ್ರೆ ನಂಗೇನು ಹೇಳಿಲ್ವಲ್ಲ ಅವಳು. ಬಹುಶಃ ಮರ್ತಿರ್ಬೇಕೇನ. ನಾನ್ ಮಾತಾಡ್ತೀನಿ ಅವಳ ಜೊತೆ. ಮತ್ತೆ ನೋಡು, ಶಿವಣ್ಣ ಕೂಡ ಬಂದಿದ್ರು. ಅಣ್ಣ? ಹಾ ಬಂದಿದ್ದಷ್ಟೇ ಅಲ್ಲ, ಜೋಳು ಚೀಲನು ತಂದಿದ್ದಾನೆ. ಅಭಯ್ ನೀನ್ ಹೇಳ್ ಶಿವಗೆ ಹೀಗೆಲ್ಲ ತರಬೇಡ ಅಂತ, ಇಲ್ಲ ಅಂದ್ರೆ ನಾಳೆ ತರಕಾರಿ ಕೂಡ ತಗೊಂಡ್ ಬಂದ್ಬಿಡ್ತಾನೆ. ಹಾ ಮಾತಾಡ್ತೀನಿ ಅಣ್ಣನ ಜೊತೆ. ಮತ್ತೆ ಅನಿಕಾ ಹತ್ರ ಟ್ರೋಫಿ ಬಗ್ಗೆನು ಕೇಳು ಆಯ್ತಾ? ಹಾ ಭೈ. ಹಾ ತಲ್ಪದ್ಯ ಮನೆಗೆ? ನೀನೆ ಗೇಟ್ ತನಕ ಬಿಟ್ಟು ಹೋದ್ಯಲ್ಲ. ಹಾ. ನೀನ್ ತಲ್ಪಿದ್ಯಾ? ಹಾ ಈಗಷ್ಟೇ ತಲ್ಪದೆ. ನಿನ್ನ ಹತ್ರ ಒಂದ್ ಕೇಳ್ಬೇಕಿತ್ತು, ಟ್ರೋಫಿ ನೀನ್ ತಗೊಂಡ್ ಹೋದ್ಯಾ ಮನೆಗೆ? ಇಲ್ಲ, ನಾನ್ ತಂದಿಲ್ಲ. ಆದ್ರೆ ವಿಕ್ಕಿ ಹೇಳ್ದ ನೀನ್ ತಗೊಂಡ್ ಹೋದೆ ಅಂತ? ಅಯ್ಯೋ ನಾನ್ ತಂದಿಲ್ಲ, ನಾನ್ ಹಳೆ ಸೈಟ್ ಕಡೆ ಹೋಗೇ ಇಲ್ಲ. ನಾವ್ ನೇರವಾಗಿ ಮನೆ ಕಡೆ ಬಂದ್ವಲ್ವಾ? ಇರು ಒಂದ್ ನಿಮಿಷ, ವಿಕ್ಕಿ ಜೊತೆ ಮಾತಾಡು. ಅನಿಕಾ, ಶಿರ್ಪಾ ಅವ್ರು ಹೇಳಿದ್ರು ಟ್ರೋಫಿ ಮೇಡಮ್ ತಗೊಂಡೋದ್ರು ಅಂತ. ಯಾವ ಮೇಡಮ್ ಅಂತೆ? ನಾನ್ ಅನ್ಕೊಂಡೆ ನೀನೆ ತಗೊಂಡೋಗಿದ್ಯಾ ಅಂತ. ಅವ್ರ ಅನಿಕಾ ಮೇಡಮ್ ಅಂತ ಹೇಳಿದ್ರ? ಇಲ್ಲ ಇಲ್ಲ ಇಲ್ಲ, ಮೇಡಮ್ ಅಂತ ಮಾತ್ರ ಹೇಳಿದ್ದು. ಮತ್ತೆ ಅಂದ್ರೆ ನೀನ್ ಟ್ರೋಫಿ ತಗೊಂಡೋಗಿಲ್ಲ? ಅಯ್ಯೋ ವಿಕ್ಕಿ, ನಾನ್ ತಗೊಂಡ್ ಹೋಗಿಲ್ಲ. ಹಲೋ, ನಿನ್ ತಗೊಂಡೋಗಿಲ್ಲ ಅಂದ್ರೆ ಎಲ್ಲೋ ಟ್ರೋಫಿ ಯಾರು ತಗೊಂಡ್ ಹೋದ್ರು? ಕಾಮಿನಿ ತಗೊಂಡ್ ಹೋಗಿರ್ಬಹುದಾ? ಅವಳ್ ಯಾಕೆ ತಗೊಂಡ್ ಹೋಗ್ತಾಳ, ಅವಳಿಗೇನ್ ಸಂಬಂಧ? ಬಾಸ್ ಹತ್ರ ಹೇಳಿದ್ದೆ ವೇಸ್ಟ್ ಅಂತ, ಬಿಸಾಕಿಲ್ಲ ತಾನೆ ಅವರು. ಅಭಯ್, ಅದ್ ಹೇಗ್ ಟ್ರೋಫಿ ಬಿಸಾಕ್ತಾರೆ ಅವರು? ಆ ಟ್ರೋಫಿ ಅವಸ್ಥೆ ನೋಡಿದ್ಯಲ್ಲ, ಹೇಗೆಗೋ ಮಾಡಿ ಗಂಟು ಕಟ್ಟಾಕಿದೆ ನಾನು.
ಆದ್ರೂ ಒಂದ್ಸಲ ಕಾಮಿನಿ ಹತ್ರ ಕೇಳ್ ನೋಡು. ನಾನೇ ಕೇಳಿ, ನೀನ್ ಕೇಳು. ಅಯ್ಯೋ, ನಾನ್ ಹೇಗ್ ಮಾತಾಡ್ಲಿ? ಇಲ್ಲ ಇಲ್ಲ, ನೀನೇ ಮಾತಾಡು. ನಂಗೆ ಅವಳ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ. ಅವಳು ಟ್ರೋಫಿ ತಗೊಂಡೋಗಿದ್ರೆ ಅವಳ ಕತೆ ಅಷ್ಟೇ. ಅಭಯ್ 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 ಅಭಯ್, ಕೋಪ ಮಾಡ್ಕೋಬೇಡ ನೀನು, ನಾನ್ ಕೇಳ್ತೀನಿ ಅವಳನ್ನ. ಹ ಅನಿಕಾ, ಎಲ್ರೂ ಊಟಕ್ಕೆ ಕಾಯ್ತಾ ಇದಾರೆ, ಬಾ. ಹ ಬಂದೆ. ಏ ಅಣ್ಣ ಬಂದಿದ್ದಾನ? ಹ ಫೋನ್ ಕೊಡು. ಸರಿ ಅಭಯ್, ನೀವ್ ಮಾತಾಡಿ, ನಾನ್ ಬಂದೆ. ಅಭಯ್ ಹೇಗಿದ್ಯೋ ನೀನು? ಅಣ್ಣ ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ನಿಂಗ್ ಗೊತ್ತಲ್ಲ, ನೀನ್ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ. ಏ ನಾನು ಆ ಜಿಮ್ ಸಾಮಾನೆಲ್ಲ ಕಳ್ಸಿದ್ನಲ್ಲ, ಅದನ್ನೆಲ್ಲ ಒಂದ್ಸರಿ ಚೆಕ್ ಮಾಡು, ಏನಾದ್ರೂ ಬಾಕಿ ಉಳಿದಿದ್ರೆ ಹೇಳು. ಥ್ಯಾಂಕ್ ಯು ಅಣ್ಣ. ಅಂದ್ರೆ ಜೋಳದ ಚೀಲ ಎಲ್ಲ ಯಾಕೆ ತಂದಿದ್ಯಾ? ಇರ್ಲಿ ಬಿಡು ಅಭಯ್, ಸುಮ್ನೆ ವಿಕ್ಕಿ ಮೇಲೆ ಬಾರ ಯಾಕೆ ಹೇಳು? ಹ ಮತ್ತೆ ಹಾ ಅಭಯ್, ಏನ್ ಬೇಕಾದ್ರೂ ಆಗ್ಲಿ ನಿನ್ ಮನೆ ಕಾಂಟೆಸ್ಟ್ ಗೆದ್ಕೊಂಡೇ ಬರ್ಬೇಕು. ಆ ದೌಲತ್ನ ಕೊಬ್ಬಿಳಿಸ್ಬೇಕು. ನಿಂಗೇನ್ ಬೇಕಾದ್ರೂ ನನ್ಗೊಂದ್ ಫೋನ್ ಮಾಡು. ಆ ಜೋಳ ಚೀಲ ಮೊದ್ಲು ಖಾಲಿ ಮಾಡು, ಇನ್ನೊಂದ್ ತಂದಾಕ್ತೀನಿ ನಾನು. ಹ ಆದ್ರೆ ಅಪ್ಪಂಗ್ ಗೊತ್ತಾದ್ರೆ ಏನ್ ಗತಿ ಅಣ್ಣ? ಏನು ಆಗಲ್ವ ಅಭಯ್, ಅಪ್ಪಂಗ್ ಹೇಗ್ ಗೊತ್ತಾಗುತ್ತೆ? ಅಪ್ಪ ಏನ್ ಚೀಲ ಎಣಿಸ್ಕೊಂಡ್ ಕೂತ್ಕೋತಾರ? ಸರಿ ಇಡ್ಲ ಹಾಗಾದ್ರೆ. ಸರಿ ಹುಷಾರ್ ನೀನು. ಅಣ್ಣ ನೀನ್ ಜೋಪಾನ? ಅಮ್ಮ ಮತ್ತೆ ಅಪ್ಪನ ಬಗ್ಗೆ ಕೂಡ ಇಡ್ತೀನಿ ನಾನು. ಹೇ ಇಲ್ಲಿ ನೋಡೋ, ಇಲ್ಲಿ ನೋಡು, ಹೆಂಗಿದ್ದಾಳು ನೋಡು, ಜೆಂಗ್ ಜೋಕ್ ಮಾಡ್ತಾಳು ನೋಡು. ಅರೆ ಅಲ್ಲಿ ನೋಡು, ಏನ್ ಮಾಡೋ, ಇಷ್ಟೊಂದು ಚೆನ್ನಾಗಿ ಕಾಣ್ತಾ ಇದ್ರೆ ಇವತ್ತು. ಒಂದ್ ಸೆಲ್ಫಿ ಕೊಡಿ, ಸೆಲ್ಫಿ ಒಂದ್ ಸೆಲ್ಫಿ ಕೊಡಿ. ಹಲೋ, ಒಂದೇ ಒಂದು ಸೆಲ್ಫಿ. ಗಾಯತ್ರಿಪುರಂ ಪೊಲೀಸ್ ಸ್ಟೇಷನ್. ಹೇ ನೀನ್ ನನಗ್ ಫೋನ್ ಮಾಡಿದ್ಯಾ? ಏನಾಯ್ತು, ಎಲ್ಲಿದ್ಯಾ? ಸರ್ಕಲ್ ಹತ್ರ ಬನ್ನಿ. ಊಟ ಊಟ ಮಲ್ಕೋ ನೀನು. ಏನಾಯ್ತು ರೂಪಾಲಿ, ಯಾಕೇನೋ ಬಡಬಡಾಯಿಸ್ತಿದ್ದೆ? ಅಯ್ಯೋ ಏನಿಲ್ಲ, ಗಂಡ ಹೊರಗಡೆ ಹೋಗಿದ್ದಾನೆ, ಅಮ್ಮನ್ಗೆ ಹುಷಾರಿಲ್ಲ ಅಂತ ಅವಳನ್ನ ನೋಡಕ್ ಹೋಗಿದ್ದೆ. ಅಷ್ಟ್ರಲ್ಲಿ ಗಾಡಿ ಕೆಟ್ಟ ಹೋಗಿ ನಡ್ಕೊಂಡ್ ಬರ್ತಾ ಇದ್ದೆ, ಆಗ ಪುಂಡ್ ಹುಡುಗರು ಅಲ್ಲೇ ಕೂತ್ಕೊಂಡಿದ್ರು, ಸುಮ್ನೆ ಪುಂಡಾಟ ಮಾಡಿ ಸುತ್ತಾಡ್ತಾ ಇರ್ತಾರೆ. ಅವ್ರನ್ನ ನೋಡಿ ನನಗ್ ಸ್ವಲ್ಪ ಭಯ ಆಯ್ತು, ಅದಕ್ಕೆ ಫೋನ್ ಅಲ್ಲಿ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಾ ಇದ್ದೆ. ಅಯ್ಯೋ ಈಗ ಎಲ್ಲಿದ್ಯಾ ನೀನು? ನಾನ್ ಬರ್ಲ ಅಲ್ಲಿಗೆ. ಬೇಡ ಬೇಡ, ಮನೆಗ್ ಬಂದೆ ನಾನು. ನಿನ್ಗೇನು ಆಗಿಲ್ಲ ಅಲ್ವಾ? ಹ ಅನಿಕಾ, ರಾತ್ರಿ ಮನೆಯಿಂದ ಆಚೆ ಹೋಗೋದು ಅಂದ್ರೆ ಟೆನ್ಷನ್ ಆಗುತ್ತೆ. ಈಗ ಆರಾಮಾಗ್ ರೀಚ್ ಆಗಿದ್ಯಾಲ್ವಾ? ಹ ಆದ್ರೆ ಸೇಫ್ ಅನ್ಸಲ್ಲ ಅನಿಕಾ, ಯಾವಾಗ್ಲೂ ಇದ್ದೇ ಇರುತ್ತೆ. ಇವ್ರಿಗೆ ಅಕ್ಕ ತಂಗಿ ಯಾರು ಇರಲ್ವೋ ಏನೋ, ನಾನು ಮಂಗಳ ಸೂತ್ರ ಕಾಣೋ ತರ ಇಟ್ಕೊಂಡಿದ್ದೆ, ಆದ್ರೂ ಸೀಟಿ ಹೊಡಿತಾ ಇದ್ರು. ಹೋಗ್ಲಿ ಬಿಟ್ಟು ಹಾಕು, ನಾಳೆ ಮಾತಾಡೋಣ. ಹ ಸರಿ ಆಯ್ತು, ಗುಡ್ ನೈಟ್. ಹ ಗುಡ್ ನೈಟ್. ಮಾಡು 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 ಮಾಡು, ಗುಡ್ ಮಾಡು. ಅಭಯ್ ಬರೀ ಇದರಿಂದ ಏನು ಪ್ರಯೋಜನ ಇಲ್ಲ ಕಣ, ನಮಗೆ ಒಬ್ಬ ಟ್ರೈನರ್ ಬೇಕು. ಟ್ರೈನರ್ ಎಲ್ಲ ಬೇಡ ಕಣ. ಏ ಹಂಗಲ್ಲ ಕಣ, ಬೇರೆ ಇನ್ನೇನೋ ತಯಾರಿ ಬೇಕು ನಮಗೆ. ಟ್ರೈನರ್ ಫೀ ವರ್ಕೌಟ್ ಆಗುತ್ತೆ ನಮಗೆ. ಮತ್ತೆ ಸರಿ ಸರಿ, ಮುಂದಿನ ವರ್ಕೌಟ್ ಶುರು ಮಾಡೋಣ. ಸರಿ, ಒನ್ ಟೂ ತ್ರೀ ಫೋರ್. ನಾನ್ ಯಾಕೆ ಕೇಳ್ಬೇಕು ಅವಳನ್ನ, ನೀನೇ ಕೇಳು. ನಂಗೆ ಅವಳ ಹತ್ರ ಮಾತಾಡಕ್ ಇಷ್ಟ ಇಲ್ಲ. ಒಂದ್ ವೇಳೆ ಅವಳು ಟ್ರೋಫಿ ತಗೊಂಡೋಗಿದ್ರೆ ಅವಳ ಕತೆ ಅಷ್ಟೇ.
ಹೇಗಿದ್ಯಾ ನೀನು? ಇದನ್ ಕೇಳಕ್ಕೆ ಫೋನ್ ಮಾಡಿದೀಯಾ? ಇಲ್ಲ, ಅದು ಸ್ವಲ್ಪ ಕೆಲಸ ಇತ್ತು. ಇವತ್ ನನ್ನ ಹತ್ರ ಏನ್ ಕೆಲಸ ಇತ್ತು? ನಿನ್ನೆ ಅಭಯ್ ಸೈಟಿಂದ ಟ್ರೋಫಿನ ನೀನ್ ತಗೊಂಡ್ ಹೋದ್ಯಾ? ನಿನಗ್ಯಾಕೆ ಬೇಕು ಈ ವಿಚಾರಗಳೆಲ್ಲ? ಅವನ್ ಹೆಂಡ್ತಿ ನಾನು. ನಿಜವಾಗ್ಲು ಕಾನೂನ್ ಪ್ರಕಾರ ಅವನ್ ಹೆಂಡ್ತಿ ನಾನು. ಆದ್ರೆ ಕಾನೂನಿನ ಪ್ರಕಾರ ನಿನಗ್ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅಲ್ವಾ ಅನಿಕಾ? ಇಲ್ ನೋಡು ಕಾಮಿನಿ, ನನ್ಗ ಉತ್ತರ ಕೊಡ್ಬೇಡ ನೀನು. ಆದ್ರೆ ನಿಜವಾಗ್ಲು ನೀನ್ ಅವನ್ ಟ್ರೋಫಿ ತಗೊಂಡಿದ್ರೆ ಪ್ಲೀಸ್ ಪ್ಲೀಸ್ ಅದನ್ ವಾಪಸ್ ಕೊಡು ಅವನ್ಗೆ. ಸರಿ, ಹಾಗಾದ್ರೆ ಅಭಯ್ ಜೊತೆ ನಾನ್ ಮಾತಾಡ್ತೀನಿ. ಅಂದ್ರೆ ನೀನೇ ತಗೊಂಡಿದ್ದಲ್ವಾ? ನಿಂಗ್ ಇದೆಲ್ಲ ಯಾಕ್ ಬೇಕು ಹೇಳು? ಅದೇನೇ ಇದ್ರು ಅಭಯ್ ಜೊತೆ ನಾನ್ ಮಾತಾಡ್ತೀನಿ. ಅದು ಅಭಯ್ ಎಲ್ಲಿದ್ದಾನೆ? ನಿಂಗ್ ಗೊತ್ತಿರ್ಬೇಕಲ್ವಾ? ಅಂದ್ರೆ ಅದೇ ನೀನ್ ಹೇಳಿದ್ಯಲ್ವಾ, ನಿಂಗ್ ಸಂಬಂಧ ಇದೆ ಅಂತ. ಹಾ ಇದೆ. ಹಾಗಾದ್ರೆ ಅಭಯ್ ಎಲ್ಲಿದ್ದಾನೆ ಅಂತ ನನ್ ಯಾಕೆ ಹೇಳ್ತಿದ್ಯಾ? ಆದ್ರೆ ಅವನ್ಗೆ ಈಗ ಫೋನ್ ಹೋಗ್ತಾ ಇಲ್ಲ. ಈಗ ಅಭಯ್ ಎಲ್ಲಿದ್ದಾನೆ ಅಂತ ನನಗ್ ಹೇಳು. ಅದೇನ್ ಗೊತ್ತಾ ಕಾಮಿನಿ, ನಿನಗ ಉತ್ತರ ಕೊಡೋ ಅವಶ್ಯಕತೆ ಕಾನೂನು ಪ್ರಕಾರ ನನಗೂ ಇಲ್ಲ. ಹೇಳ್ಬೇಡ ನೀನು. ನಾನು ಅಭಯ್ನ ಹುಡುಕ್ತೆ ಸುಮ್ನೆ ಕುತ್ಕೊಳ್ಳೋಳಲ್ಲ. ಇಷ್ಟಕ್ಕೂ ನಾನಲ್ಲ, ಅಭಯ್ನೇ ಬರ್ತಾನೆ ನನ್ನ ಹತ್ರ ಟ್ರೋಫಿ ಚೀಲ ಹುಡ್ಕೊಂಡು. ಚೀಲ ಎಲ್ಲಿಟ್ ಬಂದ್ರಿ? ಯಾವ ಚೀಲ? ಏನು ತಿಳಿದೇ ಇರೋರ್ ತರ ಆಡ್ಬೇಡಿ, ನನ್ನ ಹತ್ರ ನಿಜ ಹೇಳಿ. ಹಂಗಂದ್ರ ಆ ಚೀಲನ ನೀವೇ ಹೋಗಿ ಅಭಯೋರ್ ಕೊಟ್ ಬಂದ್ರ? ಮಾರ್ಬಿಟ್ ಬಂದೆ ಸಂತೆಯಲ್ಲಿ, ನಿನ್ನೆ ಸಂತೆ ಇತ್ತಲ್ವಾ. ನನ್ನ ನುಚ್ಚಿ ಅನ್ಕೊಂಡಿದ್ದೀರಾ? ಒಂದ್ ಚೀಲ ಮಾರ್ ಬಂದ್ರ ಯಾವಾಗ್ಲೂ ಟೆಂಪೋ ತುಂಬಾ ತಾನೇ ತಗೊಂಡ್ ಹೋಗ್ತೀರಾ? ಎಲ್ ನೋಡು, ನಿನ್ಗೇನು ಗೊತ್ತಿಲ್ಲ ಅಂದ್ಮೇಲೆ ಸುಮ್ನೆ ಇದ್ರ ಬಗ್ಗೆ ಎಲ್ಲ ಯಾಕ್ ತಲೆ ಕೆಡಿಸ್ಕೋತಿಯಾ? ಅಂದ್ರೆ ಜೋಳ ಮಾರೋದಕ್ಕೂ ಮೊದ್ಲು ಅದನ್ನ ಟೆಸ್ಟಿಂಗ್ ಮಾಡ್ಬೇಕಾಗತ್ತೆ, ಅಂಗಡಿಯವ್ರಿಗೆಲ್ಲ ತೋರಿಸ್ಬೇಕಾಗತ್ತೆ. ಜೋಳ ಚೆನ್ನಾಗಿದ್ರೆ ಅದಕ್ಕೆ ಬೆಲೆ ಕೂಡ ಚೆನ್ನಾಗಿ ಸಿಗತ್ತೆ. ಅದಕ್ಕೆ ಹೋಗಿದ್ದೆ ಒಂದ್ ಚೀಲ ತಗೊಂಡು. ಅರ್ಥ ಆಯ್ತಾ? ಅವನ್ಗಿಷ್ಟ ಆಗಿದ್ದಕ್ಕೆ ಅದನ್ನ ಹಾಗೆ ಮಾರ್ಬಿಟ್ ಬಂದೆ. ಬೇಕಾದ್ರೆ ಅಮ್ಮನ ಹತ್ರ ಕೇಳು, ಅವಳಿಗೂ ಗೊತ್ತು ಅದು. ಮಸ್ತಾಗಿ ಟೋಪಿ ಹಾಕ್ತೀರಾ ನನ್ಗೆ? ಗಂಡನ್ ಮೇಲೆ ನಿನಗ್ ನಂಬಿಕೆ ಇಲ್ಲ ಅಲ್ವಾ? ಇರ್ಲಿ, ನಂಬಿಕೆ ಇಡಬೇಡ, ಆದ್ರೆ ಸುಮ್ನೆ ಕಿರಿಕಿರಿ ಮಾಡ್ಬೇಡ. ನೀವ್ ಆ ಚೀಲ ಅಭಯ್ ಅವ್ರಿಗೆ ಕೊಟ್ಟಿದ್ದೀರಾ, ಸಂತೆಲ್ ಮಾರಿದ್ರ ಅಥವಾ ಏನ್ ಮಾಡಿದ್ದೀರಾ ಅನ್ನೋದನ್ನ ನಾನ್ ಕಂಡಿಡಿತೀನಿ, ನೋಡ್ತಾ ಇರಿ. ಏನು ಕಾಮಿನಿ? ಹ್ಮ್, ಅನಿಕಾ ಜೊತೆ ಮಾತಾಡ್ದೆ ನಾನು. ಅವಳಂದ್ರು ಕಾಮಿನಿ ಜೊತೆ ಇದೆ ಎಲ್ಲ ಟ್ರೋಫಿ ಅಂತ. ಮತ್ತೀಗ ಏನ್ ಮಾತಾಡೋದು? ಒಂದ್ ಕೆಲ್ಸ ಮಾಡು, ಫೋನ್ ಮಾಡಿ ಹೇಳೋ ಅವಳಿಗೆ ನಾನ್ ಕರಿತಿದ್ದೀನಿ ಅಂತ. ಆಗ ತಕ್ಷಣ ಓಡ್ಬಿಡ್ತಾಳೆ. ಟ್ರೋಫಿ ತರೋದಕ್ಕೆ ಹೇಳು. ಮಾಡು 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 ಮಾಡು. ಹೇಳು ವಿಕಿ. ಹೇಗಿದ್ಯಾ ಕಾಮಿನಿ? ಇದನ್ ಕೇಳಕ್ಕ ಫೋನ್ ಮಾಡಿದ್ದು. ಅಭಯ್ ಟ್ರೋಫಿ ನಿನ್ನ ಹತ್ರ ಇದೆಯಾ? ಓ ಗಾಡ್, ಇಡೀ ಊರಿಗೆ ಈ ಸುದ್ದಿ ಗೊತ್ತಾಗಿದೆಯಾ? ಹಾಗಾದ್ರೆ ವಿಷಯ ನಿಜ ತಾನೆ? ಹಾ, ಮತ್ತೆ? ಅಭಯ್ ನಿನ್ನ ಭೇಟಿ ಮಾಡೋ ಕೇಳಿದಾನೆ. ಅಯ್ಯೋ, ನಿಜಾನಾ? ಅವನೇ ತಾನಾಗೆ ಬಂದಲ್ವಾ ದಾರಿಗೆ? ಎಲ್ಲಿದ್ದಾನೆ ಅವನ್? ಎಲ್ಲಿದ್ದಾನೆ ಅದನ್ ಗೊತ್ತಿಲ್ಲ, ಆದ್ರೆ ಮೈದಾನಕ್ಕೆ ಬಂದ್ ಭೇಟಿ ಮಾಡು. ಹಾ, ನಾನ್ ಬರ್ತೀನಿ ಬಿಡು. ಬರುವಾಗ ಟ್ರೋಫಿ ತಗೊಂಡ್ ಬಾ ಜೊತೆ. ಆದ್ರೆ ಒಂದ್ ಷರತ್ತಿದೆ. ಷರತ್ತ? ಏನ್ ಷರತ್ ಅದು? ಅಭಯ್ ನನ್ ಮನೇಲಿ ಇರೋಕೆ ಬರ್ತಾನೆ ಅಂದ್ರೆ ಅವನ್ ಟ್ರೋಫಿ ಚೀಲನ ತರ್ತೀನಿ. ಆಯ್ತು, ಪರವಾಗಿಲ್ಲ. ಅದು ಏನ್ ಪರವಾಗಿಲ್ಲ? ಹಾ, ನಿನಗ್ ಬರೋಕ್ ಹೇಳಿದ್ನ? ಅಭಯ್ನ ವಿಚಾರಿಸಿ ಏನು ಅಂತ ಹೇಳು. ಹಾ, ಫೋನ್ ಮಾಡ್ತೀನಿ ಅವನ್ಗೆ.
ನಿನಗೆ ಮೆಸೇಜ್ ಮಾಡ್ತೀನಿ. ಆದ್ರೆ ಬರುವಾಗ ಟ್ರೋಫಿಗಳನ್ನ ತಗೊಂಡ್ ಬಾ, ಅದೆಲ್ಲ ತುಂಬಾ ಇಂಪಾರ್ಟೆಂಟ್, ಅವನಿಗೆ ಬೇಕಂತೆ. ಅದ್ರಲ್ಲಿ ಏನ್ ನೋಡೋದಿದೆ? ಸರಿ, ಹಾಗಾದ್ರೆ ಒಂದ್ ಗಂಟೆ ಒಳಗಡೆ ಮೈದಾನದಲ್ಲಿ ಸಿಗೋಣ. ಒಂದ್ ವೇಳೆ ಅಬ್ಬಾಯಿ ನನ್ ಜೊತೆ ಬರ್ಲಿಲ್ಲ ಅಂದ್ರೆ ಬರೋವಾಗ ತಂದಿರೋ ಎಲ್ಲಾ ಟ್ರೋಫಿನೂ ವಾಪಸ್ ತಗೊಂಡ್ ಬರ್ತೀನಿ. ಬಂದು ಅನ್ಸತ್ತೆ. ಅಬ್ಬ ಬಂದ್ಯಲ್ಲ, ಟ್ರೋಫಿ ತಗೊಂಬಂದ. ಕೊಳಕ ಮುಟ್ಬಿಡೋ, ದೂರ ನಿಂತ್ಕೋ. ಅಂದ್ರೆ ಮೊದ್ಲು ಅಬ್ಬಾಯ್, ಆಮೇಲೆ ಟ್ರೋಫಿ. ಓ, ಅವ್ನ್ ಬರ್ತಾನೆ ಇವಾಗ ಒಂದ್ ಎರಡ್ ನಿಮಿಷ. ಇಲ್ ನೋಡು ಅಬ್ಬಾಯ್, ಒಂದ್ ವೇಳೆ ನಮ್ ಮನೆಗೆ ಉಳ್ಕೊಳಕ್ ಬರ್ಲಿಲ್ಲ ಅಂದ್ರೆ ಎಲ್ಲ ಟ್ರೋಫಿನ ವಾಪಸ್ ತಗೊಂಡ್ ಹೋಗ್ತೀನಿ. ಏನಂದ್ರೆ ಜೀವನ ಪರ್ಯಂತ ಟ್ರೋಫಿ ಅದ್ರ ಜೊತೆಗಿರುತ್ತೆ. ಅಬ್ಬಾಯ್ ಇಲ್ಲ ಅಂದ್ರೆ ಟ್ರೋಫಿ ಆದ್ರೂ ಇರ್ಲಿ ಬಿಡು,